Hi, Namaskara. I'm Raghu, Raghu's Kitchen, Mahalakshmi Layout. Actually, last time I had chicken fried rice. I had a lot of people who wanted to eat. So, many people also easy to get egg rice in the street. It's like a gum, strong, spices, masala. ಕಡಕ್ಕಾಗಿ ಮಾಡಿರ್ತಾರೆ ಅಂಥದ್ದು ಮಾಡಿ ತೋರಿಸಿ ಅಂತ ಹೇಳಿದಿರಿ ನಿಮಗೆ ಬ್ಯಾಚುಲರು ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ನೀವು ಮಾಡ್ಕೋಬೋದು ಎಗ್ ರೈಸ್ ಸ್ಪೈಸಿಯಾಗಿ ಮತ್ತು ಟೇಸ್ಟಿಯಾಗಿ ಹೆಂಗೆ ಮಾಡ್ಕೊಳ್ಳೋದು ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೀವು ರೆಡಿನಾ ಇಬ್ಬರಿಗೆ ಆಗುವಷ್ಟು ಸಫಿಷಿಯಂಟ್ ಆಗುವಷ್ಟು ಒಂದು ಎರಡು ರೈಸ್ ತೊಗೊಂಡಿದ್ದೀನಿ ವೈಟ್ ರೈಸು ಇದು ಬಂದು ಬುಲೆಟ್ ರೈಸು ನೀವು ಯಾವ ರೈಸ್ ಬೇಕಾದ್ರೆ ಮಾಡ್ಬೋದು ಮನೆಯಲ್ಲಿ ಈಗ ಮಧ್ಯಾಹ್ನ ಮಾಡಿದ್ದು ಉಳಿದಿದ್ದು ಆ ರೈಸಲ್ಲೂ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಇದಕ್ಕೆ ಬೇಯುತ್ತ ಮೇಲೆ ಎಣ್ಣೆ ಒಂದು ಇಡಿ ಹಾಕುವಷ್ಟು ಈರುಳ್ಳಿ ಹಾಕ್ತಿದ್ದೀನಿ ಚೂರೇ ಚೂರು ಕರಿಬೇವು ಫ್ಲೇವರ್ಗೆ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ರೈಸ್ ಸಿಗಾದರೆ ಒಂದೇ ಒಂದು ಸ್ಪೂನ್ ಸಾಕು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ರುಬ್ಕೊಂಡಿರೋದು ಒಂದು ಚಮಚ ಆ್ಯಕ್ಚುಲಿ ಈ ಶುಂಠಿ ಬೆಳ್ಳುಳ್ಳಿ ಇದೆ ಪೇಸ್ಟ್ ಇದೆಯಲ್ಲ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇಲ್ಲೇ ನಿಮಗೆ ಟೇಸ್ಟ್ ಕೊಡೋದು ಈ ಎಗ್ ರೈಸ್ ಗಾಡಿಗಳಲ್ಲಿ ಮಾಡೋ ಟೇಸ್ಟು ಇದು ಬಂದು ಕರೆಕ್ಟಾಗಿ ಫ್ರೈ ಆಗಬೇಕು ನೀವು ಅರ್ಜೆಂಟಿಗೆ ಚೂರ್ಚೂರು ಫ್ರೈ ಮಾಡಿಬಿಟ್ಟು ಮಾಡಿದ್ರೆ ಹಸಿ ವಾಸನೆ ಬರುತ್ತೆ ಆವಾಗ ಟೇಸ್ಟು ಚೆನ್ನಾಗಿ ಬರಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಮೇಲೆ ಎಣ್ಣೆ ಬರಬೇಕು ಆವಾಗಲೇ ನೀವು ಉಳಿದದ ಐಟಮ್ ಹಾಕಿ ಎಗ್ ಆಗಲ್ಲ ಹಾಕಿ ಮಾಡಿದರೆ ಅಲ್ಟಿಮೇಟ್ ಆಗಿರುತ್ತೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದ್ರೆ ಬಿಡ್ಬೋದು ಈ ಕ್ಯಾಪ್ಸಿಕಮ್ಮು ಜಾಸ್ತಿ ಏನು ಬೇಯೋದು ಬೇಡ ಹಬ್ಬ ಇಲ್ಲಾದರೆ ಸಾಕು ಇವಾಗ ಇದಕ್ಕೆ ಮೊಟ್ಟೆ ಹಾಕೊಂಡಿದ್ದೀನಿ ಎರಡು ರೈಸ್ಗೆ ನಾಲ್ಕು ಮೊಟ್ಟೆ ಮೊಟ್ಟೆ ಒಡೆದಾಕಿದ ಕೂಡಲೇ ತಿರ್ಸಕ್ಕೆ ಹೋಗ್ಬೇಡಿ ಅದು ಬೇಗ ಸ್ಮ್ಯಾಶ್ ಆಗುತ್ತೆ ಚಿಕ್ಕ ಚಿಕ್ಕ ಪೇಸ್ಟ್ ಥರ ಆಗಿಬಿಡುತ್ತೆ ಅದಕ್ಕಿಂತ ಸ್ವಲ್ಪ ಹೊತ್ತು ಬಿಟ್ಟರೆ ಆ ಎಣ್ಣೆಯಲ್ಲೇ ನಿಧಾನ ಗ್ಯಾಸಲ್ಲಿ ಬೇಯಬೇಕು ಆವಾಗ ನಿಮಗೆ ತಿನ್ನುವಾಗ ಮೊಟ್ಟೆ ಪೀಸಸ್ ಸಿಗುತ್ತೆ ಆಮೇಲೆ ಇದ್ರ ಜೊತೆಗೆ ನೀವು ನಾನು ಬರೀ ಈರುಳ್ಳಿ ಸ್ವಲ್ಪ ಕ್ಯಾಪ್ಸಿಕಮ್ ಅಷ್ಟೇ ಹಾಕಿದ್ದೀನಿ ತರಕಾರಿ ಯಾವ್ದು ಬೇಕಾದ್ರೆ ಹಾಕ್ಬೋದು ಬೀನ್ಸು ಕ್ಯಾರೆಟು ಈ ಥರ ನೀವು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಒರಿಜಿನಲ್ ಎಗ್ ರೈಸು ಗಾಡಿಗಳಲ್ಲಿ ಮಾಡೋದು ಇಷ್ಟೇ ಸಿಂಪಲಾಗಿ ಕ್ಯಾಪ್ಸಿಕಮ್ಮು ಕೆಲವರು ಹಾಕಲ್ಲ ಇಷ್ಟನ್ನು ಹಾಕ್ದೇ ಮಾಡ್ತಾರೆ ಅಲ್ಟಿಮೇಟ್ ಆಗಿರುತ್ತೆ ಆ ರುಚಿನೇ ಬೇರೆ ಇದು ನೋಡಿ ನಿಧಾನವಾಗಿ ಇದು ಮಾಡ್ಕೋಬೇಕು ಫಾಸ್ಟ್ ಫುಡ್ಗಳಲ್ಲಿ ಬರ್ರಂತ ಗ್ಯಾಸ್ ಬಿಟ್ಕೊಂಡು ಟಕ 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 ಹೊಡಿತಾ ಇರ್ತಾರೆ ಯಾಕಂದರೆ ಅವ್ರಿಗೆ ಅಷ್ಟು ಅರ್ಜೆಂಟ್ ಇರುತ್ತೆ ತುಂಬ ಜನ ವೇಟಿಂಗ್ ಮಾಡ್ತಾಯಿರ್ತಾರೆ ನೀವು ಮನೆಯಲ್ಲಿ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಚಿಕ್ಕ ಒಲೆ ಇರುತ್ತೆ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಳಿ ಸಣ್ಣ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೋಡಿ ಈಗ ತಿರ್ಕೊತಾ ಇದ್ದೀನಿ ದೊಡ್ಡ ದೊಡ್ಡ ಪೀಸ್ ಮೊಟ್ಟೆ ಪೀಸ್ ಎಲ್ಲ ಸಿಗ್ತಾ ಇದೆ ಈಗ ಮೇನ್ ಉಪ್ಪು ಮೊಟ್ಟೆಗೆ ಸ್ವಲ್ಪ ಉಪ್ಪು ಇಡಿದೆ ಆಮೇಲೆ ತಿರ್ಗಾ ಹಾಕಬೇಕು ರೈಸ್ಗೆ ನೋಡಿ ಈ ಥರ ಎಲ್ಲ ತಳ ಬಿಟ್ಕೋಬೇಕು ಮೊಟ್ಟೆ ಎಲ್ಲ ದೊಡ್ಡ ದೊಡ್ಡ ಪೀಸು ನಿಮಗೆ ಸಿಗಬೇಕು ತಿನ್ನುವಾಗ ಆವಾಗಲೇ ಇದ್ರ ಮಜಾ ಇವಾಗ ರೈಸ್ ಹಾಕೊಳ್ಳೋಣ ಆವಾಗ ಮೊಟ್ಟೆಗೆ ಉಪ್ಪು ಹಾಕಿದ್ದೀವಿ ಈಗ ರೈಸಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡ್ರು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವಲ್ಪ ಪೆಪ್ಪರ್ ಪುಡಿ ಕಾಳು ಮೆಣಸಿನ ಪುಡಿ ಯೂಶ್ವಲಿ ಚೈನೀಸ್ ಐಟಮು ಗಾಡಿಗಳಲ್ಲಿ ಹೋಟ್ಲುಗಳಲ್ಲಿ ಚೈನೀಸ್ ಐಟಮ್ ಯಾವುದೇ ಇದ್ದರೂ ಕೂಡ ಸೋಯಾ ಸಾಸು ಇಂಪಾರ್ಟೆಂಟ್ ಇದರಲ್ಲಿ ಹಾಕಿ ಹಾಕ್ತೀವಿ ಎಗ್ ರೈಸಿಗೂ ಕೂಡ ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸೋಯಾ ಸಾಸು ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಈಗ ಒಂದು ರೇಂಜಿಗೆ ಬಂದಿದೆ ಬಟ್ ಕೆಲವೊಬ್ರಿಗೆ ಅನಿಸುತ್ತೆ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಏನೇ ಎಣ್ಣೆ ಹಾಕಿದ್ರು ಆ ಅಂಗಡಿಗಳಲ್ಲಿ ಗಾಡಿಗಳಲ್ಲಿ ತಿನ್ನುವಂಥ ಟೇಸ್ಟ್ ಬರಲ್ಲ ಆ ಹೋಟ್ಲುಗಳಲ್ಲಿ ತಿನ್ನುವಂಥ ಟೇಸ್ಟ್ ಬರಲ್ಲ ಅಂತ ಕೆಲವೊಬ್ಬರಿಗೆ ಅನಿಸುತ್ತೆ ಬಟ್ ಆ್ಯಕ್ಚುಲಿ ಇದಕ್ಕೆ ನಾವು ಚೈನೀಸ್ ಐಟಮ್ ಇಂಥ ಐಟಮ್ಗಳಿಗೆ ಅಜಿನೊಮೊಟೊ ಹಾಕ್ತೀವಿ ಓಕೆನಾ ಎಲ್ಲ ಕಡೆಯೂ ಹಾಕ್ತೀವಿ ನೀವು ಬೇಕಿದ್ರೆ ನಿಮ್ಮ ಮನೇಲಿ ಹಾಕೋಬೋದು ಆ್ಯಕ್ಚುಲಿ ನೀವು ಬೇಡ ಅಂದರೆ ನೀವು ಹೋಟ್ಲುಗಳಲ್ಲಿ ನೀವು ಹೇಳಿದರೆ ರಿಕ್ವೆಸ್ಟ್ ಮಾಡಿದರೆ ಅವ್ರು ಹಾಕಲ್ಲ ಓಕೆನಾ ನೀವು ಬೇಡ ಅಂತ ಹೇಳಿದರೆ ಅವ್ರು ಹಾಕಲ್ಲ ಬಟ್ ಹಾಕಿದರೆ ಅದ್ರದ್ದೊಂಥರ ಟೇಸ್ಟು ಇನ್ನೊಂಥರ ನೆಕ್ಸ್ಟ್ ಲೆವೆಲ್ ಅಷ್ಟೇ ಗಮ ಅಂತ ಇದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಕೆಲಸ ಫಿನಿಶ್ ಗಾಡಿಯಲ್ಲಿ ಎಲ್ಲ ಚಳಿ ಚಳಿಗೆ ವೆದರಿಗೆ ಹೋಗಿ ಹಾಫ್ ಎಗ್ ರೈಸ್ ಫುಲ್ ಎಗ್ ರೈಸ್ ಅಂತಿರಲ್ಲ ನೀವು ಇಷ್ಟಪಡುವಂಥ ಎಗ್ ರೈಸ್ ಎಷ್ಟೋ ಜನ ಕೇಳಿದಿರಿ ಆ ಎಗ್ ರೈಸ್ನ ಟಕ್ ಅಂತ ಮಾಡಿ ತೋರಿಸಿದ್ದೀನಿ ನೀವು ಮನೇಲಿ ಮಾಡ್ಕೊಳ್ಳಿ ಮತ್ತು ಹೆಂಗೆ ಬಂತಂತ ಕಮೆಂಟು ನಮಗೆ ಕೆಳಗಡೆ ಹಾಕಿ ನೋಡಿ ಎಗ್ ರೈಸ್
ಎಷ್ಟೋ ಜನ ನನಗೆ ಪರ್ಸ್ನಲಾಗಿ ಕಮೆಂಟ್ ಹಾಕಿದ್ರೆ ಕಲರ್ಸ್ ಟಾಕೀಸಲ್ಲಿ ತುಂಬ ಜನ ಮೆಸೇಜ್ ಹಾಕಿದಿರಿ, ಎಗ್ ರೈಸ್ ಎಗ್ ರೈಸ್ ಎಗ್ ರೈಸ್ ಎಲ್ರಿಗೂ ಪ್ರಿಯವಾದದ್ದು. ಎಷ್ಟೋ ಜನ ವಾರದಲ್ಲಿ 4 ದಿನ 5 ದಿನ ತಿನ್ನೋರು ಇದ್ದೀರಾ, ಕರೆಕ್ಟಾ? ನನಗೂ ಕೂಡ ಪ್ರಿಯವಾದ ಒಂದು ವಸ್ತು, ತುಂಬ ಇಷ್ಟ ಆಗುತ್ತೆ. ಕಮ್ಮಿ ಬಜೆಟಲ್ಲಿ ಕೂಡ ನಾವು ಮ್ಯಾನೇಜ್ ಮಾಡ್ಕೋಬೋದು. ಇದನ್ನು ಸಖತ್ತಾಗಿ ಬಂದಿದೆ, ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಮತ್ತು ಮೊಟ್ಟೆ ನಿಮ್ಗೆ ಎಷ್ಟು ಬೇಕು ಎಕ್ಸ್ಟ್ರಾ ಅಷ್ಟು ಹಾಕೋಬೋದು, ತರಕಾರಿ ಎಕ್ಸ್ಟ್ರಾ ಹಾಕೋಬೋದು, ಮತ್ತು ವೆಜಿಟೇಬಲ್ಸ್ ಇನ್ನು ನಿಮಗೆ ಈರುಳ್ಳಿ ಏನು ಬೇಕಿದ್ರು ನೀವು ಎಕ್ಸ್ಟ್ರಾ ಹಾಕೋಬೋದು, ಸಖತ್ತಾಗಿ ಬರುತ್ತೆ. ಇದೇ ಥರ ರೈಸ್ ಮಾತ್ರ ಜಾಸ್ತಿ ಬಾಯ್ಲ್ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಕರೆಕ್ಟಾಗಿ ಬೆಂದಿರೋ ರೈಸ್ ಹಾಕಿದರೆ ಸೂಪರಾಗಿ ಬರುತ್ತೆ. ನೋಡಿ ರೈಸ್ ಕೂಡ ನೋಡಿ ಉದುರಾಗಿ ಬಂದಿದೆ. ಆ್ಯಕ್ಚುಲಿ ಇದರಲ್ಲಿ ಜಾಸ್ತಿ ಸ್ವಲ್ಪ ಮುದ್ದೆ ಆಗಿಬಿಟ್ರೆ ನಿಮ್ಗೆ ತಿನ್ನೋಕೆ ಒಂಥರ ಬರುತ್ತೆ. ಈ ಮೊಟ್ಟೆ ಕೂಡ ನೋಡಿ ಪೀಸ್ ಪೀಸ್ ಆಗಿ ಬಂದಿದೆ, ಚೆನ್ನಾಗಿ ಮೊಟ್ಟೆ ಕೂಡ ನೀವು ಜಾಸ್ತಿ ಹಾಕೋಬೋದು, ಚೆನ್ನಾಗಿ ನೋಡಿ ಮೊಟ್ಟೆ ಪೀಸ್ ಪೀಸ್ ಸಿಗುತ್ತೆ. ಆ್ಯಕ್ಚುಲಿ ನಮ್ಮ ಹೋಟ್ಲಲ್ಲಿ ರೆಸ್ಟೋರೆಂಟ್ ಸ್ಟೈಲು ಮಾಡ್ತೀವಿ, ಅಂದರೆ ಕ್ಯಾಪ್ಸಿಕಮ್ಮು ಇದು ತರಕಾರಿ ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕಿಬಿಟ್ಟು ಲೈಟ್ ಸ್ಪೈಸಸ್ ಅದೆಲ್ಲ ಹಾಕಿಬಿಟ್ಟು ಮಾಡ್ತೀವಿ. ಇದು ಪರ್ಟಿಕ್ಯುಲರಾಗಿ ಇದು ಬೇಕಂದರೂ ಕೂಡ ಇದನ್ನು ನಾವು ಮಾಡಿಕೊಡ್ತೀವಿ, ಯಾವುದು ಇಲ್ಲ ಅಂತೇಳಲ್ಲ, ಎಲ್ಲದನ್ನು ಮಾಡಿಕೊಡ್ತೀವಿ. ನಿಮಗೆ ಯಾವುದು ಚೂಸ್, ನಿಮ್ಗೆ ಯಾವುದು ಇಷ್ಟ ಅದನ್ನು ನಾವು ಮಾಡಿಕೊಡ್ತೀವಿ. ಐ ಹೋಪ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲೂ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಮಾಡಿ ತಿನ್ನಿಸಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೂ ಹೆಚ್ಚು ಹೆಚ್ಚಿನ ರೆಸಿಪಿ ಯಾವುದೇ ಬೇಕಂದರೂ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆ ಇನ್ನೂ ರಘುಸ್ ಕಿಚನ್ ಅಡುಗೆ ನಿಮಗೇನೋ ಬೇಕಿದ್ದರೂ, ಕ್ಯಾಟ್ರಿಂಗು ಏನೋ ಒಂದು ಫಂಕ್ಷನ್ ಇರ್ಬೋದು, ಬರ್ಡೇ ಇರ್ಬೋದು, ಯಾವುದೇ ಒಂದು ಫಂಕ್ಷನಿಗೆ 10 ಜನದಿಂದ 1000 ಜನ ಇರ್ಬೋದು, ನಿಮಗೇನೇ ಒಂದು ಅಡುಗೆ ಬೇಕಿದ್ದರೂ ರಘುಸ್ ಕಿಚನ್ ಅಡುಗೆ ನಿಮ್ಮ ಮನೆ ಕಿಚನಿಗೆ ಬರುತ್ತೆ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.